ತದನಂತರ ಇದು ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡ್ತಾರೆ, ಡಿ ಕೆ ಸುರೇಶ್ ಅವರು ಫೋನ್ ಮಾಡ್ತಾರೆ. ಹಾಗಾದ್ಮೇಲೆ ನಾನು ಒಂದ್ಸಲ ಆಯಿತು, ನಂದೆಲ್ಲೋ ಒಂದು ತಪ್ಪಿರ್ಬೋದೇನೋ, ನಂದೇ ತಪ್ಪಿರ್ಬೋದು ಅಂತ ಮತ್ತೆ ನಾನು ಕಾಂಗ್ರೆಸ್ ಪಕ್ಷ ಏನು ಅರ್ಜಿ ಕರೆದಿರ್ತಾರೆ, ಅಪ್ಲಿಕೇಶನ್ ಕರೆದಿರ್ತಾರೆ, ಎಮ್ ಎಲ್ ಎ ಅರ್ಜಿ ಕರೆದು ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಅಪ್ಲಿಕೇಶನ್ ಹಾಕಿದಾಗ ಸಡನ್ನಾಗಿ ಯಾರು ಅಭ್ಯರ್ಥಿಗಳು ಇಲ್ಲದೆ ಇದ್ದಾಗ 7ರಿಂದ 6ರಿಂದ 7 ಜನ ಅಭ್ಯರ್ಥಿಗಳಾಗ್ತಾರೆ. ಯಾರು ನನ್ನ ಜೊತೆಯಲ್ಲಿರ್ತಾರೆ, ಯಾರು ನನ್ನ ಜೊತೆಯಲ್ಲೇ ಇರುವಂಥ ವ್ಯಕ್ತಿಗಳು 6ರಿಂದ 7 ಜನ ಅಭ್ಯರ್ಥಿಗಳಾಗ್ತಾರೆ. ಅಭ್ಯರ್ಥಿಗಳಾದಾಗ ಒಂದು 6 ಭಾಗನ 7 ಭಾಗನ ವಿಂಗಡಣೆ ಮಾಡ್ತಾರೆ. ವಿಂಗಡಣೆ ಮಾಡಿದಾಗ ನಿಮ್ಮ ಶಕ್ತಿ ತೋರಿಸಿ ಅಂತ ಹೇಳ್ತಾರೆ. ನಾನು ಚನ್ನಪಟ್ಟಣ ಕ್ಷೇತ್ರವನ್ನು, ಅಂದರೆ ಚನ್ನಪಟ್ಟಣ ಟೌನ್ ನನಗೆ ಕೊಟ್ಟಿರ್ತಾರೆ. ನನ್ನ ಕೈಲಾದಷ್ಟು ಏನು ಚನ್ನಪಟ್ಟಣ ಟೌನಲ್ಲಿ ನಾನು ಮಾಡಬೇಕು ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಉಳಿದ ಭಾಗದಲ್ಲಿ ಅಂಥ ಒಂದು ಶಕ್ತಿ ಪ್ರದರ್ಶನ ಆಗಿರಲ್ಲ. ಅದಾದಮೇಲೆ ಎಲ್ಲ ಒಂದು ಘೋಷಣೆಯಾಗಿ ಒಮ್ಮತ ಘೋಷಣೆ ಮಾಡ್ತಾರೆ, ಪ್ರಸನ್ನ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತ. ಇದೇ ಐಕಾನ್ ಕಾಲೇಜಲ್ಲಿ ಒಮ್ಮತವಾಗಿ ನಮಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದಾಗ ಹೇಳ್ತಾರೆ, ಇಲ್ಲಿ ಒಂದು ಘೋಷಣೆ ಮಾಡಾದ್ಮೇಲೆ ನಾನೇನು ಮಾಡ್ತೀನಿ, ಇದೇ ಕೊಲ್ಲಾಪುರದ ನಮ್ಮ ದೇವಸ್ಥಾನದಲ್ಲಿ ಹತ್ತತ್ರ ಒಂದು 3ರಿಂದ 4 ಸಾವಿರ ಜನ ಸೇರಿಸಿ ಒಂದು ಪೂಜೆ ಮಾಡಿ ಗ್ಯಾರಂಟಿ ಕಾರ್ಡ್ ವಿತರಣೆ ಅಂತ, ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆನ ಚಾಲನೆ ಕೊಡೋಕ್ಕೋಸ್ಕರ ನಾನು ಅಲ್ಲಿ ಕೊಲ್ಲಾಪುರದ ಒಂದು ದೇವಸ್ಥಾನದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಅದು ಒಂದು ಯಶಸ್ವಿ ಪ್ರೋಗ್ರಾಮ್ ಅಂತ ಹೇಳ್ತೀನಿ ನನ್ನ ಜೀವನದಲ್ಲಿ, ಯಾಕಂದರೆ ನಾನು ವೈಯಕ್ತಿಕವಾಗಿ ಮಾಡಿದಂಥ ಪ್ರೋಗ್ರಾಮ್ ಅದು. ಸೊ ಅಲ್ಲಿಂದ ಒಂದು ನಾನು ಮತ್ತೆ ಸಂಘಟನೆಗೆ ಚತುರ್ನಾಗಿ ಪ್ರತಿಯೊಂದು ಊರಿಗೆ ಹೋಗಲಿ ಮತ್ತು ಪ್ರತಿಯೊಂದು ಏರಿಯಾಗಳಲ್ಲಿ ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಭಾರಿ ಆಸೆ ಇಟ್ಕೊಂಡಿರ್ತೀನಿ, ನನಗೆ ಟಿಕೆಟು ನನಗೆ 100% ಇವರು ಮೊದಲನೇ ಪಟ್ಟಿಲೇ ಬಿಡುಗಡೆ ಮಾಡ್ತಾರೆ ಅಂತ. ಎಲ್ಲ ಒಂದು ಕಡೆ ಮೂಲಗಳ ಪ್ರಕಾರ ನನಗೇನು ಬರುತ್ತೆ, ಮೊದಲನೇ ಪಟ್ಟಿಲಿ ನಿಮ್ಮ ಹೆಸರು ಬರಲ್ಲ ಸರ್ ಅಂತ ಹೇಳ್ತಾರೆ. ಆವಾಗ ನಾನು ಇದೇ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ, ಮತ್ತು ದುಂತೂರು ವಿಶ್ವನಾಥ್ ನಮ್ಮ ಉಸ್ತುವಾರಿಯಾಗಿರ್ತಾರೆ, ಮತ್ತು ನಮ್ಮ ಗಂಗಾಧರ್ ಜಿಲ್ಲಾಧ್ಯಕ್ಷರಾಗಿರ್ತಾರೆ, ಅವ್ರಿಗೆ ಫೋನ್ ಮಾಡ್ತೀನಿ. ಸೊ ಅವ್ರು ಬರ್ತಾರೆ, ಇದೇ ಆಫೀಸಲ್ಲಿ ಕೂತ್ಕೊಳ್ತೀವಿ ನಾವೆಲ್ಲ ಕೂತ್ಕೊಂಡು. ಸರ್, ಮೊದಲನೇ ಲಿಸ್ಟಲ್ಲಿ ಬರ್ತಾ ಇಲ್ವಂತೆ, ಏನು ಕಾರಣಕ್ಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ, ದಯವಿಟ್ಟು ನೀವು ನಮ್ಮ ಮೊದಲನೇ ಲಿಸ್ಟಲ್ಲಿ ನಂಗೆ ಮಾಡಬೇಕು, ಇಲ್ಲಾಂದರೆ ಜನರಲ್ಲಿ ಒಂದು ಈಗ ಆಲ್ರೆಡಿ ಯೋಗೇಶ್ ಬರ್ತಾರೆ, ಯೋಗೇಶ್ ಬರ್ತಾರೆ, ಯೋಗೇಶ್ ಬರ್ತಾರೆ ಅನ್ನೋ ಒಂದು ಊಹಾಪೋಹಗಳಿದ್ದಾವೆ. ನೀವು 2ನೇ ಲಿಸ್ಟು ಅಂದಾಗ ಜನಕ್ಕೆ ಖಚಿತವಾಗಿ ಇದು ಏನೋ ಇರ್ಬೋದೇನೋ ಅನ್ನೋದು ಒಂದು ಸಂದೇಹ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ನೀವು ಅಂಥ ಸಂದೇಹಗಳಿಗೆ ಯಾವುದೇ ಕಾರಣಕ್ಕೂ ಎಡೆ ಮಾಡಿಕೊಡಬೇಡಿ. ಸೊ ನೀವು ದಯವಿಟ್ಟು ಒಂದು ಏನಿದ್ರೂ ಇವತ್ತು ಕ್ಲಾರಿಟಿ ಕೊಟ್ಬಿಡಿ, ಇಲ್ಲ ಅಂದರೆ ರಾಮನಗರ ಜಿಲ್ಲೆ ಓವರಾಲ್ ಆಗಿ ಟೋಟಲ್ ಆಗಿ ನಿಲ್ಲಿಸ್ಬಿಡಿ. ಬೇಕಾದ್ರೆ ಡಿ ಕೆ ಶಿವಕುಮಾರ್ ನಮ್ಮ ಕೆ ಪಿ ಸಿ ಅಧ್ಯಕ್ಷರಿದ್ದಾರೆ, ಅವ್ರದ್ದು ಒಂದು ನೇಮ್ ಬಿಟ್ಟು ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ, 5 ಮಾಗಡಿ, ಈ 3ನ್ನ ಪೆಂಡಿಂಗ್ ಇಡಿ ಅಂತ ಕೇಳ್ಕೊಳ್ತೀನಿ. ಆವಾಗ ದಿಂತೂರು ವಿಶ್ವನಾಥ್ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ, ನಿಮ್ಮಲ್ಲಿ ಏನೂ ತಪ್ಪಿಲ್ಲ ಬಿಡಿ, ಸೊ ನಾನು ಮಾತಾಡ್ತೀನಿ ಬಿಡಿ ಅಂತ ಹೇಳ್ತಾರೆ. ಸೊ ಮಾತಾಡ್ತಾರೆ, ಮಾತಾಡಿದ್ರೂ ಸುರೇಶ್ ಅವ್ರು ಏನು ಮಾಡ್ತಾರೆ, ಆಯಿತು ಮೊದಲನೇ ಪಟ್ಟಿಲೇ ಬರುತ್ತೆ, ಇರಪ್ಪ ವೆಯ್ಟ್ ಮಾಡಪ್ಪ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರೆ, ಸೊ ಮೊದಲನೇ ಪಟ್ಟಿ ಬಿಡುಗಡೆ ಆಗುತ್ತೆ, ನನಗೆ ಬರಲ್ಲ. ಆವಾಗ ನನಗೆ ಮಾನಸಿಕ ಒಂಥರ ಕುಂದೋಗ್ತೀನಿ, ಯಾಕೆಂದರೆ ಇದೇ ನಾವು ಇಷ್ಟೆಲ್ಲ ನನಗೆ ಅವರೇ ಕರ್ಕೊಬಂದು ಅವರೇ ಇದು ಮಾಡಿ ಮತ್ತೆ ಈ ಜನಕ್ಕೆ ಗೊಂದಲಕ್ಕೆ ಕ್ರಿಯೇಟ್ ಆದರು ಅಂತ ನನಗೆ ಬೇಜಾರಾಗುತ್ತೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡ್ತೀನಿ, ಅವರು ನನ್ನ ಫೋನ್ ಕರೆನ ಸ್ವೀಕಾರ ಮಾಡ, ಡಿ ಕೆ ಸುರೇಶ್ ಅವ್ರಿಗೆ ಫೋನ್ ಕರೆ ಮಾಡ್ತೀನಿ, ಅವರೂ ಫೋನ್ನ ಸ್ವೀಕಾರ ಮಾಡೋದಿಲ್ಲ. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಏನಾಗುತ್ತೆ, ಏನು ಡಿ ಕೆ ಚಾರಿಟಬಲ್ ಟ್ರಸ್ಟ್ ಇರ್ತಾರೆ ಆ ಹುಡುಗರುಗಳು, ನಮ್ಮ ಮುಂದಿನ ಅಭ್ಯರ್ಥಿ ಚನ್ನಪಟ್ಟಣದ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅಂತ ಒಂದು ಪೋಸ್ಟ್ ಮಾಡ್ತಾರೆ, ಅದನ್ನು ನಾನು ಸ್ಕ್ರೀನ್ಶಾಟ್ ಹೊಡೆದು ನಮ್ಮ ಮಾನ್ಯ ಸಂಸದರಾದಂಥ ಎಂ ಪಿ ಡಿ ಕೆ ಸುರೇಶ್ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ. ಆದರೆ ಅದಕ್ಕೆ ಯಾವುದೇ ಥರ ಅವರು ಸ್ಪಂದನೆ ಕೊಡುವುದಿಲ್ಲ. ಆಮೇಲೆ ದುಂತೂರು ವಿಶ್ವನಾಥ್ ಅವ್ರಿಗೆ ಫೋನ್ ಮಾಡ್ತೀನಿ, ಇಲ್ಲ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಗೆ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ನಾನಂದರೆ ಸೆಕೆಂಡ್ ಲಿಸ್ಟಲ್ಲಿ ಬರೋಕ್ಕೆ ಕಾರಣ ಬೇಕಲ್ಲ, ಮೊದಲನೇ ಲಿಸ್ಟಲ್ಲಿ ಯಾಕೆ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಕಾರಣ ಬೇಕು. ಸೊ ಅವ್ರ ಕಾರಣ ಪ್ರಕಾರ ನಾವು ಏನು ಒಂದು ಎಮ್ ಎಲ್ ಎಗಳಿದ್ರು, ಮಾಜಿ ಎಮ್ ಎಲ್ ಎಗಳಿದ್ರು, ಅವ್ರಿಗೆ ಮಾತ್ರ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಹೊಸಬ್ರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ.